ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರುಣ ಮಹಾಸ್ವಾಮಿಗಳವರ ದಿವ್ಯ ಚರಣಗಳು ಋಣ್ಮಂದಿರದಲ್ಲಿ ಧ್ಯಾನಿಸಿಕೊಂಡು ಕ್ಷೇತ್ರ ಅಧಿಷ್ಠಾತೃ ದೇವತಾ ಪರಮ ಪೂಜನೀಯ ಶಿವಯೋಗಿತ್ರಯರ ಕರ್ತೃಗದ್ಯೆಗೆ ಶತಶಿರ ಬಾಗಿ ಈ ಪವಿತ್ರ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವ ಪರಮ ಪೂಜ್ಯ ಸಮಾನತೆಯ ಸೂರ್ಯ ಶಾಂತಿಯ ಸಾಗರ ಯತಿ ಕುಲ ಚಕ್ರವರ್ತಿ ಮಾತೃ ಹೃದಯದ ಮಹಾಂತರಿ ಅನಿಸಿಕೊಂಡಿರುವ ಎನ್ನ ಆರಾಧ್ಯ ದೈವಾದ ಡಾಕ್ಟರ್ ಅಪ್ಪಂಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಪ್ರಣಾಮನ ಸಲ್ಲಿಸಿ ಬ್ರಹ್ಮವೇದಿಕೆಯನ್ನು ಅಲಂಕರಿಸಿದ ಸಮಸ್ತ ಯತಿಪುಂಗವರ ಶ್ರೀಚರಣದಲ್ಲಿ ಹಣೆ ಮಣೆದು ಸಮಸ್ತ ಮಾತೋಶ್ರೀಯವರಿಗೂ ಕೂಡ ವಂದಿಸಿ ಸರ್ವರಿಗೂ ನಮಸ್ಕಾರಗಳು. ಶ್ರೀಮನ್ ನಿಜಗುಣ ಶಿವಯೋಗಿಗಳವರ ಒಂದು ಉಕ್ತಿಯನ್ನು ಆಧಾರವಾಗಿಟ್ಟುಕೊಂಡು ಇವತ್ತು ನಾವು ಚಿಂತನೆ ಮಾಡ್ತಾ ಇದ್ದೀವಿ. ಹಿತ ಆವದು ಇಹ ಪರದೊಳು ಧರ್ಮರತಿ. ಈ ಲೋಕದಲ್ಲಿ ಹಾಗೂ ಪರಲೋಕದಲ್ಲಿ ನಿನಗ ಸುಖವನ್ನು ಕೊಡತಕ್ಕಂಥದ್ದು ಯಾವುದು ಅಂತಂದ್ರೆ ಅದು ಧರ್ಮದ ಆಚರಣೆ ಅಂತರ್ಥ. ರತಿ ಅಂದರೆ ಈ ಧರ್ಮದಲ್ಲಿ ಪ್ರೀತಿ ಉಳ್ಳವನು ಆಗಿದ್ದಾದ್ರೆ ನಿನಗೆ ಇಲ್ಲಿ ಸುಖ ಆಗ್ತದೆ, ಈ ಶರೀರ ಬಿಟ್ಟ ಬಳಕು ಕೂಡ ನಿನಗೆ ಸುಖ ಆಗ್ತದೆ. ಒಂದು ಪಕ್ಷದಲ್ಲಿ ನಿನ್ನಲ್ಲಿ ಧರ್ಮವೇ ಇಲ್ಲ ಅಂತಂದ್ರೆ ನಿನಗೆ ಇಲ್ಲಿ ಸುಖ ಸಿಗಾಕ ಸಾಧ್ಯ ಇಲ್ಲ, ಈ ಶರೀರ ಬಿಟ್ಟ ಬಳಕು ಕೂಡ ನಿನಗೆ ಸುಖ ಸಿಗಾಕ ಸಾಧ್ಯವಿಲ್ಲ. ಅದಕ್ಕಿಲ್ಲಿ ಶ್ರೀಮನ್ ನಿಜಗುಣ ಶಿವೇ ಹೇಳ್ತಾರೆ, ಇದು ಧರ್ಮ ಹೇಳಾಕ ಭಾಳ ಚಂದ, ಒಂದು ತಾಸ ಎರಡು ತಾಸ ಮೂರು ತಾಸ ಧರ್ಮದ ಬಗ್ಗೆ ಹೇಳ್ಬೋದು, ಅದರ ನಡೆಯವರು ಯಾರು? ಅದಕ್ಕೆ ಶ್ರುತಿ ಭಗವತಿ ಹೇಳ್ತು, ಸತ್ಯಂ ವದ ಧರ್ಮಂ ಚರ. ಧರ್ಮಂ ವದ ಅಂತ ಹೇಳಿಲ್ಲಲು, ಧರ್ಮ ಹೇಳಾಕಲ್ಲ, ಧರ್ಮ ಆಚರಣೆಗೆ ಇದೆ ಅಂತರ್ಥ. ಯಾರು ಧರ್ಮದ ಆಚರಣೆಯನ್ನು ಮಾಡುತ್ತಾರೆಯೋ ಅವರಿಗೆ ಇಲ್ಲಿ ಸುಖ ಆಗ್ತದೆ, ಈ ಶರೀರ ಬಿಟ್ಟ ಬಳಕು ಕೂಡ ಅವರಿಗೆ ಸುಖ ಆಗಾಕ ಸಾಧ್ಯವಿದೆ. ಹಾಗಾದರೆ ಧರ್ಮದ ಆಚರಣೆ ಅಂದರೆ ಏನು ಎಂಬುದನ್ನು ನಾವು ಇವತ್ತು ಚಿಂತನೆ ಮಾಡಾಕ ಹೊರಟಿದ್ದೀವಿ. ಯಾವುದಕ್ಕೆ ಧರ್ಮ ಅನಬೇಕು ಎಂಬುದು ಈಗಿನ ಕಾಲದಾಗ ಹೇಳೋದು ಭಾಳಷ್ಟು ಕಷ್ಟ ಸಾಧ್ಯವಿದೆ ಅಂತನೋ ಮಾತನ್ನು ಕೂಡ ನಾವು ನೆನಪಿನಲ್ಲಿ ಇಟ್ಕೋಬೇಕಾಗ್ತದಂತರ್ಥ. ಶಾಸ್ತ್ರ ಹೇಳ್ಕೊಂಡು ಬಂದಿದೆ, ಧರ್ಮ ನಾಲ್ಕು ಕಾಲಿನ ಮೇಲೆ ನಿಂತದ, ಧರ್ಮ ಚತುಷ್ಪಾದ, ಧರ್ಮ ನಾಲ್ಕು ಕಾಲಿನ ಮೇಲೆ ನಿಂತದಂತ. ಅದು ಯಾವ ನಾಲ್ಕು ಕಾಲು ಅಂತಂದ್ರೆ ಸತ್ಯ ತಪ ದಯಾ ಮತ್ತು ದಾನ, ಇವೇ ಧರ್ಮದ ನಾಲ್ಕು ಕಾಲಗಳು. ಈ ಕಲಿಯುಗದ ಈ ಅಂತ್ಯದಲ್ಲಿ ಏನು ಆಗಿದೆ ಅಂತಂದ್ರೆ ಧರ್ಮ ತನ್ನ ಸತ್ಯದ ಎಂಬ ಕಾಲನ್ನು ಕಳ್ಕೊಂಡ್ಬಿಟ್ಟ, ತಪಸ್ಸೆಂಬ ಕಾಲನ್ನು ಕಳ್ಕೊಂಡ್ಬಿಟ್ಟ. ಅಷ್ಟೇ ಯಾಕೆ, ದಯಾ ಎಂಬ ಕಾಲನ್ನು ಕೂಡ ಈ ಧರ್ಮ ಕಳ್ಕೊಂಡ್ಬಿಟ್ಟ. ಎಲ್ಲಿ ದಯಾ ತರ್ತೀರಿ, ಎಲ್ಲಿ ತಪಸ್ ತರ್ತೀರಿ, ಎಲ್ಲಿ ಸತ್ಯ ತರ್ತೀರಿ? ಹೀಗಾಗಿ ಅಧರ್ಮ ತಾಂಡವಾಡ್ತಾ ಇದೆ. ಅದಕ್ಕೆ ಯಾವಾದರೆ ಒಂದು ಪಾದ ಉಳಿದಾದ ಅಂತಂದ್ರೆ ಅದು ದಾನ. ಇಂಥ ಒಂದು ಶುಭ ಸಂದರ್ಭದಲ್ಲಿ, ಶುಭ ಸಮಾರಂಭದಲ್ಲಿ ಸಾಧು ಸಂತರಿಗೆ ಮಹಾಂತರಿಗೆ ಶುಭ ಕಾರ್ಯಗಳಿಗೆ ನಾವು ದಾನ ಮಾಡಿದ್ದೇ ಆದ್ರೆ ದಯಾ ದಾನೇನ ಚ ವರ್ಧತೆ ಧರ್ಮ, ದಯಾ ಮತ್ತು ದಾನದಿಂದ ನಮ್ಮ ಧರ್ಮ ವೃದ್ಧಿ ಆಗ್ತದಂತ. ಇದೂ ಇಲ್ಲ ಅಂತಂದ್ರೆ ಅದಾನ ದೋಷೇಣ ಭವೇ ದರಿದ್ರೋ, ದರಿದ್ರ ದೋಷೇಣ ಕರೋತಿ ಪಾಪಂ, ಪಾಪದ ವಶಾತಂ ನರಕಂ ಪ್ರಯಾತಿ ಪುನರೇವ ಪಾಪಿ ಪುನಃಪುನಃ. ಒಬ್ಬ ಸುಭಾಷಿತಕಾರ ಹೇಳ್ತಾನೆ, ದಾನ ಎಂಬುವ ಧರ್ಮವನ್ನು ನೀ ಮಾಡದೇ ಇದ್ರೆ
ನಿನಗೆ ಕಟ್ಟಿಟ್ಟ ನರಕ ಎಂಬುದು ಕಟ್ಟಿಟ್ಟ ಬುದ್ಧಿ. ಅಲ್ಲಿ ದುಃಖ ಅನುಭವಿಸ್ಬೇಕಾಗ್ತದೆ, ನೋವು ಅನುಭವಿಸ್ಬೇಕಾಗ್ತದೆ, ಮತ್ತೆ ನೀ ಪಾಪಿಯಾಗಿ ಹುಟ್ಟಬೇಕಾಗ್ತದೆ, ದರಿದ್ರಾಗಿ ಹುಟ್ಟಬೇಕಾಗ್ತದೆ, ಮತ್ತೆ ಹುಟ್ಟು ಸಾವುಗಳೆಂಬ ಚಕ್ರದಲ್ಲಿ ತಿರುಗಬೇಕಾಗ್ತದೆ ಮನುಷ್ಯನೇ. ಅದಕ್ಕೆ ನೀ ಬಾಳೆಲ್ಲದ ಸ್ವಲ್ಪರೇ ಧರ್ಮದ ಆಚರಣೆ ಮಾಡು ಅಂತ ಹೇಳ್ಕೊಂಡು ಬಂದಿದ್ದಾರೆ. ಧರ್ಮ ದಶವಿಧ ಧರ್ಮಿದೆ ಅಂತ ಶಾಸ್ತ್ರ ಉಲ್ಲೇಖ ಮಾಡಿದೆ. ಈ ದಶವಿಧ ಧರ್ಮದಲ್ಲಿ ಯಾವುದೇ ಒಂದು ಧರ್ಮ ನಾನು ನಿಖರವಾಗಿ ಅದರ ಆಚರಣೆ ಮಾಡಿದ್ದಾದ್ರೆ ನನಗೆ ಈ ಜನ್ಮ ಸಾರ್ಥಕ ಆಗ್ತದಂತ ಅರ್ಥ. ಅಹಿಂಸ ಒಂದು 10 ಧರ್ಮಗಳನ್ನ ಹೇಳ್ತೀನಿ. ಅಹಿಂಸ, ಸತ್ಯ, ಆಸ್ತೇಯ, ಸ್ತೇಯ ಅಂದರೆ ಕಳ್ಳತನ, ಆಸ್ತೇಯ ಅಂದರೆ ಕಳ್ಳತನ ಮಾಡದೇ ಇರುವುದು ಅಂತ ಅರ್ಥ. ಅಹಿಂಸ, ಸತ್ಯ, ಆಸ್ತೇಯ, ಅಹಿಂಸ, ಸತ್ಯ, ಆಸ್ತೇಯ, ದಯಾ, ದಾನ. ಅಹಿಂಸ, ಸತ್ಯಮಸ್ತೇಯ, ದಾನಂ, ದಯಾ, ಜಪ, ಧ್ಯಾನಂ ಇತಿ ಧರ್ಮಶ ಸಂಗ್ರಹ ಅಂತ ಹೇಳ್ಕೊಂಡು ಬಂದಿದ್ದಾರೆ. ಜಪ, ಧ್ಯಾನ, ದಾನ, ಈ ಎಲ್ಲ ದಶವಿಧ ಧರ್ಮದಲ್ಲಿ ಯಾವುದೇ ಒಂದು ಧರ್ಮ ನೀನು ಆಚರಣೆ ಮಾಡಿದ್ಯಾದ್ರೆ ನಿನಗೆ ಶ್ರೇಯಸ್ಸನ್ನು ಉಂಟಾಗಕ್ಕೆ ಸಾಧ್ಯ ಆಗ್ತದೆ. ನಾನು ನಿಮ್ಗೆ ಆಗಲೇ ಹೇಳ್ತಾ ಇದ್ದೆ, ಯಾವುದಕ್ಕೆ ಧರ್ಮ ಅನ್ಬೇಕು ಎಂಬುದೇ ಭಾಳಷ್ಟು ಕಷ್ಟ ಸಾಧ್ಯತೆ ಹೇಳೋದು ಅಂತ. ಧರ್ಮ ಭಾಳ ಸೂಕ್ಷ್ಮವಾಗಿದೆ, ತಮಗೆ ಗುರುತಿರಬೇಕು. ಮಹಾಭಾರತ ಯುದ್ಧದಲ್ಲಿ ಕರ್ಮಧರ್ಮ ಸಂಯೋಗನುಸಾರವಾಗಿ ಕರ್ಣನ ರಥದ ಗಾಲಿ ರಣರಂಗದ ಕೆಸರಿನಲ್ಲಿ ಸಿಕ್ಕೋತು. ಅವ ಅರ್ಜುನಿಗೆ ಹೇಳಿದ ಕರ್ಣ, ಏ ಅರ್ಜುನ, ನನ್ನ ರಥದ ಗಾಲಿ ಭೂಮಿಯಾಗಿ ಸಿಕ್ಕೊಂಡದಪ್ಪ, ಮತ್ತು ನಾನು ತೆಗೆಯತಕ್ಕ ನೀ ಯುದ್ಧ ಮಾಡಬೇಡ, ಸ್ವಲ್ಪ ತಡಿ ಅಂದ. ಏ ಆಯ್ತಪ್ಪ ಅಂತ, ಧರ್ಮದ ಯುದ್ಧದ್ದು ಆಯಿತು ಅಂತ ಅರ್ಜುನ ಕೈ ಕೊಟ್ಕೊಂಡು ರಥದಾಗ ನಿಂತ. ರಥವನ್ನು ಹಿಡಿದ ಕರ್ಣ ಆ ಗಾಲಿ ತೆಗೆಯಕ್ಕೆ ಹೊರಟ. ನಿಮಗೆ ಹೇಳ್ತೀನಿ, ಕರ್ಣನಿಗೆ ಗಾಲಿ ತೆಗೆಯುವುದೇನು ಭಾಳ ದೊಡ್ಡದ ಒಂದು ಮಾತಿರಲಿಲ್ಲ. ಅವ ಸುಮ್ಮನೆ ಹಾಗೆ ಒಂದು ಬಲ ಹಚ್ಚ ಗಾಲಿ ಅದು ತೆಗಿಬೋದಾಗಿತ್ತು, ಕೆಸರಾಗಿ ಸಿಕ್ಕಿದ್ದು. ಆದರೆ ಅವನಿಗೆ ಆ ಭೂಮಿ ಶಾಪಿತ್ತು. ಭೂಮಿ ಯಾಕ 6 ಜನರ ಶಾಪವನ್ನು ಹೊತ್ತ ಕರ್ಣ ಯುದ್ಧವನ್ನು ಮಾಡ್ತಿದ್ದ. ತ್ವಯಾ ಮಯಾಚ ಕುಂತ್ಯಾಚ ಧರಣ್ಯ ವಾಸವೇನ ಚ ರಾಮೇಣ ಜಾಮದಾಗ್ನೇನ ಷಡ್ವಿಕ್ ಕರ್ಣೋ ನಿಪಾತಿತ. ಈ 6 ಜನರ ಶಾಪವನ್ನು ಹೊತ್ತು 6 ಜನದಾಗ ಭೂಮಿ ಒಂದು ಭೂಮಿ ಶಾಪಿತ್ತು ಕರ್ಣನಿಗೆ. ಈ ಸಂದರ್ಭ ನೋಡಿ ಕೃಷ್ಣ ಅಂತಾನ, ಹೇ ಅರ್ಜುನ, ಇದೇ ಒಂದು ಸಂದರ್ಭ, ಬಾಣ ಬಿಡು ಅಂತ. ಅನಿವಾರ್ಯ ಪ್ರಸಂಗ ಕೃಷ್ಣ ಹೇಳ್ಯಾನಂದ್ರೆ ಎರಡನೇ ಮಾತೇ ಇಲ್ಲ. ಕರ್ಣನ ಮೇಲೆ ಅರ್ಜುನ ಬಾಣ ಬಿಟ್ಟ. ಇದು ಮೇಲಿನ ನೋಟಕ್ಕೆ ನೋಡಿದಾಗ ಇದು ಅಧರ್ಮ ಅನ್ನಿಸ್ತದ, ಆದರೆ ಇದರ ಒಳಗೆ ಧರ್ಮದ ಸೂಕ್ಷ್ಮತೆ ಅಡಗಿದೆ ಅಂತ ಅರ್ಥ. ಅದಕ್ಕೆ ಧರ್ಮ ಭಾಳ ಸೂಕ್ಷ್ಮವಾಗಿದೆ. ಅಂಥ ಸೂಕ್ಷ್ಮವಾದ ಧರ್ಮದ ಅರಿವು ನಮಗಾಗಬೇಕು ಅಂದ್ರೆ, ಸೂಕ್ಷ್ಮವಾದ ಧರ್ಮದ ತಿಳುವಳಿಕೆ ನಮಗಾಗಬೇಕಾದ್ರೆ, ಸೂಕ್ಷ್ಮ ಧರ್ಮದ ಆಚರಣೆ ಮಾಡಬೇಕಾದ್ರೆ ಅದಕ್ಕೆ ಏಕೈಕ ಸದ್ಗುರುನಾಥನ ಕೃಪಾ ಆಶೀರ್ವಾದ ಬೇಕು ಅಂತ ಅರ್ಥ. ಸುಮ್ಮನೆ ನಾನೂ ಧರ್ಮವಂತ ಆಗ್ತೀನಿ, ನೀನೂ ಆಗ್ತೀನಿ ಅಂತ ಅನ್ನೋ ಮಾತ ಇದು ಭಾಳಷ್ಟು ಅನೃತವಾಗಿದೆ. ಇದಕ್ಕೆ ಯಾರ ಬಲ ಬೇಕು ಅಂತಂದ್ರೆ, ಇದಕ್ಕೆ ದೈವದ ಅನುಗ್ರಹ ಬೇಕು, ಸದ್ಗುರುನಾಥನ ಕೃಪಾ ಬೇಕು, ನಮ್ಮ ಸ್ವಂತ ಪ್ರಯತ್ನ ಬೇಕು. ಹಾಗಾದ್ರೆ ಮಾತ್ರ ನಾವು ಧರ್ಮದಲ್ಲಿ ನಡೆಯೋಕ್ಕೆ ಸಾಧ್ಯವಿದೆ. ಅಂತ ಸದ್ಗುರು ನಮಗೆ ದೊರಕಿದ್ದಾರೆ, ಅದು ಡಾಕ್ಟರ್ ಶಿವಾನಂದ ಭಾರತಿ ಅಪ್ಪಂಗಳವರ ಧರ್ಮವೆತ್ತ ಆ ಚರಣಗಳನ್ನು ಆಶ್ರಯಿಸಿ ನಮ್ಮ ಜೀವನವನ್ನು ಪಾವನ ಮಾಡಿಕೊಡೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡುತ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ.